ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಬರೀ ಬೆಳಗ್ಗೆ ಬೆಳಗ್ಗೆನೆ ನಾನು ಲಾಗ್ ಶುರು ಮಾಡಾಕತ್ತೀನಿ. ಮುಂಜಾನೆ ಎದ್ದುಕೊಳ್ಳೇನು, ನೀವು ಸೂರ್ಯದೇವಾಗ ನಮಸ್ಕಾರ ಮಾಡ್ತಾ ರೊಟ್ಟಿನ ಶುರು ಮಾಡ್ರಿ. ಬರೀ ಫ್ರೆಂಡ್ಸ್, ಈಗ ಟ್ರಿಪ್ ಹೋಗಾಕ ಅಡ್ಗಿ ಏನೇನ್ ಮಾಡೇನಂತ ಹೇಳಿ ತೋರಿಸ್ತೇನಿ, ಮತ್ತ ಹಂಗ ಬುತ್ತಿ ಸಹಿತ ಕಟ್ತೇನಿ. ಚಪಾತಿ ಒಂದೊಂದು ಪದರ ಬಿಚ್ಚೇನಿ, ಒಂದೊಂದು ಪದರ ಬಿಚ್ಚಿಲಿ. ಮ್ಯಾಗಿನ ಇಷ್ಟು ಪದರ ಬಿಚ್ಚಿಲಿ, ಇವನ್ನ ಕೆಳಗಿನ ಇಷ್ಟು ಪದರ ಬಿಚ್ಚೇನಿ. ಇವು ಇನ್ನು ಸ್ವಲ್ಪ ಸುಡ್ತಾವ. ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಬಾಣಿ ತಿಕ್ಬೇಕಲ್ಲ, ಹಂಗಾಗಿ ಇದನ್ನಿಷ್ಟು ಪಲ್ಲೆ ತಗದಿಟ್ಟ ಪಲ್ಲೆ ಮತ್ತ ಅನ್ನ ಅಷ್ಟ ತಕೋತೇನಿ. ಈಗ ಇದು ಬದನೆಕಾಯಿ ಪಲ್ಲೆ, ಕಲರ್ ಎಷ್ಟು ಮಸ್ತ್ ಬಂತು ನೋಡ್ರಿ. ಬದನೆಕಾಯಿ ಪಲ್ಲೆ ಚಮಚೆ ರೈಟ್ ಬಿಡ್ಲ ಅಂತ ರೈಟ್ ಬಿಡ. ನಮ್ಗೆ ತೊಳೆದು ಇಕ್ಕಟ್ಟ ಬೇರೆ ಸಪ್ರೇಟ್ ತಗೊಂಡ್ರ ಆತದನ್ನ. ಮತ್ತಿದ ಹಿಟ್ಟಿನ ಜುನುಕಾಯ್ದಿನ ಕಟ್ ಮಾಡಿಲ್ಲ, ಕಟ್ ಮಾಡ್ಕೋಬೇಕ. ಇದ್ರೊಳಗೆ ಚಪಾತಿ ಅದ, ಎರಡ್ರೊಳಗೆ ನಾನು ರೈಸ್ ಹಾಕೋತೇನಿ, ಅನ್ನ ಹಾಕೋತೇನಿ. ಇವ ಒಂದ್ರೊಳಗೆ ಚಪಾತಿ, ಎರಡ್ರೊಳಗೆ ಅನ್ನ, ಮತ್ತು ಅದ್ರೊಳಗೆ ಹಿಟ್ಟಿನ ಪಲ್ಯ ಆದ್ರೆ ಸರಿ ಆತ. ಸ್ವಲ್ಪ ಇಷ್ಟಕ್ಕೂ ಚಮಚ ಬೇರೆ ಬೇರೆ ತೊಗೊಳ್ಳೋದ. ಇದನ್ನ ಮಾಡ್ತೇನೆ. ಇದು ಮಸಾಲೆ ರೈಸ್ ನೋಡ್ರಿ, ಮಸಾಲೆ ರೈಸ್ ಮಾಡೇನಿ, ಜಾಸ್ತಿನ ಮಾಡೇನಿ. ಅದರಲ್ಲಿ ಗಾಮಗಳು ಹಾಕಕ್ಕೆ ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ಎರಡು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದೀನಿ. ಒಂದು ಮಾಯಿಶ್ಚರೈಸರ್, ಮತ್ತು ಇನ್ನೊಂದು ಫೇಸ್ ವಾಶ. ಪ್ರತಿಯೊಬ್ಬರೂ ನಾವು ಮಾಯಿಶ್ಚರೈಸರ್ ಬಳಸ್ತೀವಿ, ಮತ್ತು ಫೇಸ್ ವಾಶ್ ಬಳಸ್ತೀವಿ. ಯಾವುದನ್ನು ಬಳಸೋದಪ್ಪ, ನಮ್ಮ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಯಾವುದಾಗಂಗಿಲ್ಲ, ಎದರಿಂದ ನಮಗೆ ಜಾಸ್ತಿ ಬೆನಿಫಿಟ್ ಸಿಗ್ತೈತಿ, ಮತ್ತು ಯಾವ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ರೆಡಿಯಾಗಿರ್ತಾವನ್ನು ಗೊಂದಲ ಇರ್ತೈತಿ. ನಾನು ಇವತ್ತು ನಿಮ್ಗೆ ಪ್ರತಿ ಸಲ ನಾನು ಮಾಮಾರ್ಥ ಪ್ರಾಡಕ್ಟ್ನ ಶೇರ್ ಮಾಡ್ತೀನಿ. ಇವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ರೆಡಿ ಆಗಿರ್ತಾವೆ, ಮತ್ತು ಇದನ್ನು ನಾವು ಬಳಸೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನಮ್ಮ ಸ್ಕಿನ್ನಿಗೆ ಯಾವುದು ಒಂಚೂರು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮಾಮಾರ್ಥ ಪ್ರಾಡಕ್ಟ್ ಏನು ಬರ್ತಾವಲ್ಲ, ನಾನು ಹೇಳಿದ್ನಲ್ಲ ಈಗಾಗಲೇ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ರೆಡಿ ಮಾಡಿರ್ತಾರೆ. ಮತ್ತು 2025 ಅನ್ಕೊಡ್ದನ್ನು 1 ಮಿಲಿಯನ್ ಟ್ರೀನ ನೀಡುವಂಥ ಗುರಿನ ಹೊಂದ್ಯಾರ ಅವರು. ಈಗ ನಾವು ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ವಿ ಅಂದ್ರೆ ಕೋಡ್ನ ಲಿಂಕ್ ಮಾಡ್ತಾರೆ. ನಾವು ಆ ಪ್ರಾಡಕ್ಟ್ ಏನು ತೊಗೋತೀವಿಲ್ಲ, ಪ್ರಾಡಕ್ಟ್ ತೊಗೊಂಡ ತಕ್ಷಣ ಕೋಡ್ ಏನಿರ್ತೈತೆ, ಕೋಡ್ನ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿದಿಂದ ಅದರ ಇದ್ರ ಮ್ಯಾಗನ ಒಂದು ಗಿಡನ ನೆಡುವಂಥ ಒಂದು ಗಿಡನ ನೆಡ್ತಾರೆ. ಹಾಗಾಗಿ ನನಗೆ ಮಾಮಾರ್ಥ್ ಪ್ರಾಡಕ್ಟ್ ಭಾಳ ಭಾಳ ಇಷ್ಟ ಆಗ್ತಾವ. ಇದರಲ್ಲಿ ಬಳಸಿರೋ ಪ್ಲಾಸ್ಟಿಕನ್ನು 2ರಷ್ಟು ಪ್ಲಾಸ್ಟಿಕನ್ನು ರೀಸೈಕ್ಲಿಂಗ್ ಮಾಡ್ತಾರೆ. ಹಾಗಾಗಿ ನನಗೆ ಮಾಮಾರ್ಥ ಪ್ರಾಡಕ್ಟಿಗೆ ಭಾಳ ಲೈಕ್ ಆಗ್ತಾವ. ನಿಮ್ಗೆ ಯಾರಿಗಾದರೂ ಬೇಕಾದರೆ ನನ್ನ ಕೂಪನ್ ಕೋಡ್ ಏನು ಕೊಟ್ಟಿನಲ್ಲ, ಕೂಪನ್ ಕೋಡ್ನ ಬಳಸಿದ್ರಂದ್ರೆ 20% ನಿಮ್ಗೆ ಡಿಸ್ಕೌಂಟ್ ಸಿಗ್ತೈತಿ. ಮತ್ತು ಇವು ಎಲ್ಲೆಲ್ಲೆಲ್ಲ ಅವೈಲೇಬಲ್ ಅದ, ಒಂದು ಅಮೆಜಾನ, ಫ್ಲಿಪ್ಕಾರ್ಟ್, ಪರ್ಪಲ್ಲ, ನೈಕಾ, ಮಾಮಾರ್ಥ ಆ್ಯಪ್, ಮಾಮಾರ್ಥ ಅಫಿಷಿಯಲ್ ವೆಬ್ಸೈಟ್, ಇಲ್ಲೆಲ್ಲೆಲ್ಲ ನಿಮ್ಗೆ ಸಿಗ್ತಾವೆ. ಮೊದಲೆಲ್ಲ ಏನಕ್ಕಿದಂತಂದ್ರೆ ಕೆಲವರೆಲ್ಲ ಕೇಳುತ್ತಿದ್ದೀರಿ, ನೀವು ಆನ್ಲೈನಲ್ಲಿ ಅಷ್ಟೇ ಸಿಗ್ತಾನೋ, ಆಫ್ಲೈನಲ್ಲಿ ಸಿಗಂಗಿಲ್ಲ ಅಂತೇಳಿ. ಈಗ ಆಫ್ಲೈನಲ್ಲಿ ಕೂಡ ಸಿಗ್ತಾವೆ, ನಿಮ್ದು ನಿಯರ್ ಸ್ಟೋರ್ ಏನು ಇರ್ತೈತಲ್ಲ ಅಲ್ಲಿ ಹೋಗಿ ನೀವು ಆರಾಮ್ಸೆ ಬೈ ಮಾಡ್ಬೋದು ಮಾಮಾರ್ಥ ಪ್ರಾಡಕ್ಟ್. ಈಗ ನಾವು ಇದನ್ನು ಫೇಸ್ ವಾಶ್ ಐತಲ್ಲ, ನಾವು ಇಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಹೋಗಿ ಬಂದ ತಕ್ಷಣ ನಾವು ಏನು ಮಾಡ್ತೇವೆ ಅಂತಂದ್ರೆ, ಹೋಗ್ಬೇಕಾದ್ರೂ ಫೇಸ್ ವಾಶ್ ಮಾಡ್ಕೋತೇವಿ, ಮತ್ತು ಕನಸತ್ತಿಲ್ಲ ನಿಮ್ಗೆ ಬಂದ ಕೂಡಲೇ ನಾವು ಫೇಸ್ ವಾಶ್ ಮಾಡ್ಕೋತೇವಿ. ಮಾಮಾರ್ಥ ಹನಿ ಮಲಾಯಿ ಫೇಸ್ ವಾಶ್.
ವಿತ್ ಹನಿ ಮಲಾಯಿ. ಇದೇನಂತಂದ್ರೆ ಮೇಡ್ ಸೇಫ್ ಇರ್ತೈತಿ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ತೈತಿ, ಮತ್ತು ಆಲ್ ಸ್ಕಿನ್ ಟೈಪ್ಸ್ ಎಲ್ಲ ಸ್ಕಿನ್ದವ್ರಿಗೂ ಬರ್ತೈತಿ. ನಾನು ಹೇಳಿದ್ನೆಲ್ಲ ಇದನ್ನು ಬಳಸೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮತ್ತು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಿ ರೆಡಿ ಮಾಡಿರ್ತಾರೆ ಅಂತ ಹೇಳಿ ಇದರಲ್ಲಿ ಹಿಂದೆ ಕೊಟ್ಟಿರ್ತಾರೆ. ನಿಮ್ಗೆ ಖಂಡಿತ ಯೂಸ್ ಆಗೈದಂತ ಅನ್ಕೋತೀನಿ. ಮತ್ತು ಇಷ್ಟ ಆದರೆ ನೀವು ನನ್ನ ಕೂಪನ್ ಕೋಡ್ನ ಬಳಸಿ ನೀವು ಆರಾಮ್ಸೆ ತೊಗೋಬೋದು ನೋಡಿರಿ. ಕೆಲವರ ರೇಟ್ ಕೇಳ್ತೀರಿ, ರೇಟ್ ಬಂದಿದೆ 259 ನೋಡಿರಿ. ಮಾಮಾ ಅರ್ಥ ಹನಿ ಮಲಾಯಿ ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್. ಈಗ ಕೆಲವರು ಭಾಳ ದಿನದಿಂದ ಕೇಳಾಗದಿದ್ರೆ ನಮ್ಗೆ ಏನಂತಂದ್ರೆ ಓಪನ್ ಫೋರ್ಸ್ ಸತಿ ಅಕ್ಕವು ಅದಕ್ಕೆ ಬೆಸ್ಟ್ ಇದನ್ನ ಕ್ರೀಮ್ ಹೇಳ್ರಿ ಅಂತೇಳಿ. ಈಗ ನಾವು ಪ್ರತಿನಿತ್ಯ ಇದನ್ನ ನೈಟ್ ಅಥವಾ ಹಿಂಗೆ ಡ್ರೈ ಸ್ಕಿನ್ ಇದ್ರೆ ಕೆಲವರು ಡೇನು ಯೂಸ್ ಮಾಡ್ತಾರೆ. ಅವಾಗೇನು ನಾವು ನೈಟ್ ಪ್ರತಿನಿತ್ಯನೂ ಯೂಸ್ ಮಾಡೋದ್ರಿಂದ ನಮ್ದು ಓಪನ್ ಫೋರ್ಸ್ ಏನಿರ್ತೈತಿಲ್ಲ ಅವು ಕ್ರಮೇಣ ಕಡಿಮೆ ಹಾಕೊತನ ಬರ್ತಾವೆ. ಹಾಗಾಗಿ ಈ ಪ್ರಾಡಕ್ಟ್ನ ನಾವು ಬಳಸೋದ್ರಿಂದ ನಮ್ಮ ಸ್ಕಿನ್ ಇಷ್ಟೊಂದು ಸ್ಮೂತಾಗಿ ಇಷ್ಟೊಂದು ಸಾಫ್ಟಾಗಿ ಹಾಕೈತಂತಂದ್ರೆ ಆ ಕಲೆ ಇದ್ರೆ ಕಲೆನೂ ಹೋಗ್ತಾವೆ, ಮತ್ತು ಓಪನ್ ಫೋರ್ಸ್ ಆಗಂಗಿಲ್ಲ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮತ್ತು ಮಾಯಿಶ್ಚರೈಸರ್ ಏನು ತೋರಿಸಿನಲ್ಲ, ನೀವು ಕಣ್ಣು ಮುಚ್ಚಿ ಆರಾಮ್ಸೆ ತೊಗೋಬೋದು. ನನ್ನ ಕೂಪನ್ ಕೋಡ್ನ ಬಳಸಿ ಅಥವಾ ಆಫ್ಲೈನ್ ಸ್ಟೋರಲ್ಲೂ ಸಿಗ್ತಾವೆ, ಮತ್ತು ಆನ್ಲೈನಲ್ಲೂ ಸಿಗ್ತಾವೆ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ನೀವು ತಗೋರಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಮತ್ತು ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆದಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ. ನಾನು ಮಾಡಿರೋ ಅಡುಗೆನ ನೋಡೋಕೆ ಎಲ್ಲರೂ ಕಾತುರದಿಂದ ಕಾಯ್ತಿರ್ತೀರಿ. ಎಲ್ಲರೂ ಮಾಡ್ತಾರ, ನಾನು ಒಬ್ಬಕ್ಕೆ ಗ್ರೇಟ್ ಅಂತ ಹೇಳಕ್ಕತ್ತಿಲ್ಲ. ಆದ್ರೆ ನಾನೇನು ಅಡುಗೆ ಮಾಡಿರ್ತೇನಲ್ಲ, ನಾನು ಅಡುಗೆ ಮಾಡಿರೋದನ್ನು ಮತ್ತು ಬುತ್ತಿ ಕಟ್ಟೋದನ್ನು ನೋಡೋಕೆ ಭಾಳಷ್ಟು ಜನ ಇಷ್ಟಪಡ್ತೀರಿ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಾನು ಚಪಾತಿ ಮಾಡಿದ್ನಿ, ಮತ್ತು ಪಲ್ಲೆ ಹೊಳೆ ಹಿಟ್ಟಿನ ನೋಡಿ. ಈಗ ಎಲ್ಲಾದರೂ ನಾವು ಹೋಗ್ಬೇಕಾದ್ರೆ ಜಾಸ್ತಿ ಹಿಟ್ಟಿನ ವಡೆನ ಮಾಡ್ತಾರೆ ನಮ್ಮ ಕಡೆ. ಇಲ್ಲೇ ತಾಟಲ್ಲಿ ಹಾಕಿಟ್ಟಿಲ್ಲ, ಅದನ್ನು ಕೊರ್ದಿಲ್ಲ ನಾನು. ಆಮೇಲೆ ಕೊರಿತೇನೆ ಹಾಕೋ ಮುಂದೆ. ಈಗ ನಾನು ಮಸಾಲೆ ರೈಸ್ನ ಹಾಕಾಕತ್ತೆ ನೋಡಿರಿ. ಮಸಾಲೆ ರೈಸ್ ಮಾಡಿದ್ನಿ, ಮಸ್ತಾಗಿತ್ತು. ಘಮ ಘಮ ಪರಿಮಳ ಬರಾಗತ್ತಿತ್ತು ಅದನ್ನು ಟಿಫನ್ ಡಬ್ಬಿಗೆ ತೆಗೆಯುವಾಗ. ಈಗ ನಾನು ಎಷ್ಟಂತಂದ್ರೆ ಅದು ರೈಸ್ ಮಾಡೋ ಗುಡ್ದನ್ನು ಜಾಸ್ತಿನೇ ಆಗಿಬಿಡ್ತು. ನಾನು ಎರಡು ಡಬ್ಬಿನ ತೊಗೊಂಡು ಹೊಂಟೇನಿ. ಇನ್ನೊಂದು ಏನು ಉಳಿತೈತಿಲ್ಲ ಅದನ್ನಿಷ್ಟನ್ನು ಇಲ್ಲೇ ಮನೆಯಾಗ ಬಿಟ್ಟು ಹೋಗ್ತೀನಿ. ಸುಮ್ಮನೆ ನಾವು ಹೋದಲ್ಲಿ ಉಳಿದ್ರೆ ಹಂಗೆ ಬಿಸಾಕೋದಕ್ಕೈತಲ್ಲ, ಹಾಗಾಗಿ ಬೇಡ. ಇಲ್ಲೇ ಮನೆಯಾಗಿದ್ರೆ ನಮ್ಮ ಪಪ್ಪಿ ಐತಿ, ಮತ್ತು ಗೌರಿ ಐತಿ, ಮತ್ತು ಹಚ್ಚಗಡೆ ನಮ್ಮ ಅತ್ತೆಯರ್ಗೂ ಕೊಡಬೇಕಿದ್ರೊಳಗೆ. ನಾನು ಹಿಂಗೇನಾರು ಸ್ಪೆಷಲ್ ಅಡುಗೆ ಮಾಡೀನಿ ಅಂದ್ರೆ ನಾನು ಅಲ್ಲಿನೂ ಕೊಟ್ಟು ಕಳಿಸಿರ್ತೀನಿ. ಕೆಲವರು ಹೊಸದಾಗಿ ನೋಡೋರು ಇರೋರು ಇಬ್ಬರೇ ಇರ್ತೀರಿ, ಇಷ್ಟೊಂದು ಅಡುಗೆ ಯಾಕಂತೇಳಿ ಅಂತಂತೀರಿ. ನಾನಲ್ಲಿ ನಮ್ಮ ಅತ್ತೆಯರಿಗೂ ಕೊಟ್ಟು ಕಳಿಸ್ತೀನಿ ಅಡುಗೆ. ನಾನು ಜಾಸ್ತಿ ಮಾಡಿರ್ತೀನಲ್ಲ, ಅವಾಗ ಎಲ್ಲನೂ ಕೊಟ್ಟು ಕಳಿಸಿರ್ತೀನಿ. ಅದ್ರ ಸಲುವಾಗಿನೂ ನಾನು ಜಾಸ್ತಿ ಅಡುಗೆನ ಮಾಡಿರ್ತೀನಿ ನೋಡಿರಿ. ಕೆಲವರಿಗೆ ಡೌಟ್ ಇತ್ತಂತ ಅನ್ಕೋತೀನಿ, ನಿಮ್ಮ ಡೌಟ ಕ್ಲಿಯರ್ ಆತಂತ ಅನ್ಕೋತೀನಿ. ಮತ್ತು ಹಂಗೆ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಪ್ಲೀಸ್ ಫ್ರೆಂಡ್ಸ, ನೀವು ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡ್ಕೋತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಂದ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಅದರೊಳಗೆ ಆಲ್ ಅಂತ ಆಪ್ಷನ್ಸ್ ಇರ್ತೈತೆ ನೋಡಿರಿ, ಅದನ್ನು ಓಕೆ ಕೊಟ್ರಿ ಅಂದ್ರೆ ನೀವು ನಾನು ವಿಡಿಯೋ ಹಾಕಿದ ಕೂಡಲೇ ನಿಮ್ಗೆ ನೋಟಿಫಿಕೇಶನ್ ಬಂದ ತಲುಪ್ತೈತಿ. ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆನ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಇತ್ತೀಚೆಗೆ ಗೊತ್ತಿಲ್ಲ ಯಾಕೆ ಏನಂತೇಳಿ, ಮೊದಲಿನ ರುಟೀನ್ ಹೆಂಗಿತ್ತಲ್ಲ, ಈಗೂ ರುಟೀನು ಹಂಗೆ ಐತಿ. ಯಾಕೋ ನನ್ನ ಲಾಗಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗತ್ತಂತ ಅನ್ಕೋತೇನೆ ನಾನು ಜನರಿಗೆ. ಪರವಾಗಿಲ್ಲ, ಯಾಕಂದರೆ ಈಗ ಡಿಫ್ರೆಂಟ್ ಲಾಗರ್ಸ್ ಮತ್ತು ಬಂದಿರೋದ್ರಿಂದಾಗೆ ಹಾಗೂ ಇರ್ಬೋದೇನೋ. ಮತ್ತು ಏನಂತಂದ್ರೆ ಈಗ 2-3 ವರ್ಷ ಆತು ನನ್ನ ಮನೆಯವ್ರನ್ನ ಇಬ್ಬರನ್ನ ನೋಡಾಕತ್ತಿರಿ. ನಮ್ಮ ಲೈಫಲ್ಲಿ ಯಾವುದು ಏನು ಚೇಂಜಸ್ ಅಂತ ಆಗೋಲ್ತು. ನೀವು ಚೇಂಜಸ್ ಬಯಸ್ತಿರ್ಬೋದೇನೋ. ಆದಷ್ಟು ನೀವು ಫ್ರೀ ಇದ್ದಾಗ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಖಂಡಿತ ನನಗೂ ಖುಷಿ ಆಕೈತಿ. ಒಂದು ವಿಡಿಯೋ ಮಾಡಬೇಕಾದ್ರೆ ಸಾಕಷ್ಟು ಎಫರ್ಟ್ ಇರ್ತೈತಿ, ಅದರಿಂದ ಸಾಕಷ್ಟು ಶ್ರಮ ಇರ್ತೈತಿ. ಸುಮ್ಮನೆ ನಾವು ಏನೋ ಒಂದು ಡೈಲಿ ರುಟೀನ್ ಆಗಲಿ ಏನೋ ಶೇರ್ ಮಾಡಿದ್ರು, ಯಾವುದೋ ಒಂದು ವಿಡಿಯೋ ಮಾಡಬೇಕಾದ್ರೂ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಅಂತ ಇಡಬೇಕು. ಎಡಿಟಿಂಗ್ ಮಾಡೋಕೆ, ವಿಡಿಯೋ ಮಾಡೋಕೆ, ಹಿಂಗೆಲ್ಲನೂ ಇರ್ತಾವೆ. ಹಾಗಾಗಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರಂದ್ರೆ ನಮಗೂ ನೆಕ್ಸ್ಟ್ ವಿಡಿಯೋನ ಮಾಡೋಕೆ ಖುಷಿ ಕೊಡ್ತೈತಿ. ಒಂಥರ ಎನ್ಕರೇಜ್ ಸಪೋರ್ಟ್ ಸಿಕ್ಕಂಗೆ ಆಕೈತಿ ನಿಮ್ದು. ಇಲ್ಲ ವಿಡಿಯೋನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ನಾವು ಮಾಡಿದ್ರೆ ಆಯಿತು ಅಂತೇಳಿ.
ಇಲ್ಲಾಂದ್ರೆ ವ್ಯೂಸ್ ಬರಲಿಲ್ಲ ಅಂದ್ರೆ ಸಿಕ್ಕಾಪಟ್ಟಿ ಬೇಜಾರಕ್ಕೆತೆಯೋ ಮಾಡೋದ ಬೇಡ ಬಿಡು ಸುಮ್ಮನೆ ಯಾಕೆ ಜನ ಸಪೋರ್ಟ್ ಮಾಡಂಗಿಲ್ಲ ಅಂತ ಈ ಥರನೂ ಅನಿಸ್ತೈತಿ. ನನಗಷ್ಟ ಅಂತಲ್ಲ, ಯಾವುದೋ ಒಬ್ಬ ದೊಡ್ಡ ಯೂಟ್ಯೂಬರ್ಸ್ ಆಗಲಿ ಸಣ್ಣ ಯೂಟ್ಯೂಬರ್ಸ್ ಆಗಲಿ ಆ ವಿಡಿಯೋ ಬರಲಿಲ್ಲ, ಇದು ವ್ಯೂಸ್ ಬರಲಿಲ್ಲ ಅಂದ್ರೆ ಆ ವಿಡಿಯೋಕ್ಕೆ ಬೇಜಾರಂತೂ ಖಂಡಿತ ಆಗೇ ಆಕೈತಿ. ಪರ್ಸ್ನಲಿ ಹೇಳಬೇಕಂತ ನನಗೆ ಇತ್ತೀಚೆಗೆ ಸಿಕ್ಕಾಪಟ್ಟಿ ಬೇಜಾರಾಗತೈತಿ. ಈಗ ಅವ್ವನೂ ಬಂದ ನೋಡ್ರಿ ಊರ್ಲಿಂದ, ಅವ್ವ ಯಾಕೆ ಬಂದಳಂತ ಗೆಸ್ ಮಾಡ್ರಿ, ಯಾಕೆ ಬಂದ ಗೊತ್ತೇನ್ರಿ. ನಾವು ಬುತ್ತಿ ಏನು ಕಟ್ಟಾಗದಿದ್ನೆಲ್ಲ ನಾವು ದೇವಸ್ಥಾನಕ್ಕೆ ಹೊಂಟೇವಿ, ಹಾಗಾಗಿ ಅವ್ವ ಈಗ ಬಂದರು. ನಾವು ಎಲ್ಲಾರ ಹೋಗ್ಬೇಕಾದ್ರೆ ನೀವು ಗೌರಿನ ಮತ್ತು ನಿಮ್ಮ ಪಪ್ಪಿನ ಯಾರು ನೋಡ್ಕೋತಾರು, ಹೆಂಗೆ ಎಲ್ಲಿ ಬಿಟ್ಟು ಹೋಗಿರ್ತೀರಿ, ನೀವು ಇಲ್ದಾಗ ಅವ್ಕರ ಗತಿ ಹೆಂಗೆ ಅಂತ ಕೇಳ್ತಿರ್ತೀರಲ್ಲ. ನಾವು ಎಲ್ಲಾರ ಹೋಗೋದಿತ್ತಂತಂದ್ರೆ ಅವ ಬರ್ತಾಳೆ, ಅವಂದಲ್ಲಿ ಏನಾದರೂ ಕೆಲಸ ಇತ್ತಂತಂದ್ರೆ ಇಲ್ಲೇ ನಮ್ಮ ಅತ್ತೆಯರಿಗೆ ಹೇಳಿ ಹೋಗಿರ್ತೇವೆ ಅನಿವಾರ್ಯ. ಜಾಸ್ತಿ ದಿನವೂ ಹೇಳಿ ಹೋಗೋಕ್ಕಾಗಿಲ್ಲ, ಅವ ಆದರೂ ನಡೀತಿತ್ತು, ಅವಾಗೂ ಜಾಸ್ತಿ ದಿನ ಹೇಳಿ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಅಪ್ಪಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಅವ್ರೂ ಕಣ್ಣು ಕಾಣಿಸಂಗೆ ಅಷ್ಟು ಸರಿಯಾಗಿ. ಮತ್ತು ನಮ್ಮ ಅಮ್ಮ ಒಬ್ಬೊಬ್ಬರು ಅದಾರ, ಅಮ್ಮ ಅಂದ್ರೆ ಅವನ ಅತ್ತಿ ಅಂದ್ರೆ ಅಪ್ಪನ ಅವ್ವ, ಅವರು ಅದಾರ. ಹಾಗಾಗಿ ಅಡುಗೆದೈತಿ ತೊಂದರೆ ಆಕೈತಿ, ಅವ್ರ ಈ ಕಡೆ ಬಂದ್ರೆ ಮಾಡಿಟ್ಟು ಬಂದಿರ್ತಾರೆ, ಆದರೂ ಅಲ್ಲಿ ಕಷ್ಟ. ಆದ್ರೆ ನಾನು ಹೇಳಿರ್ತೇನಲ್ಲ ನನಗೋಸ್ಕರ ಅಂತೇಳಿ ಅಲ್ಲಿ ಕಷ್ಟ ಆದ್ರೂ ಬಿಟ್ಟು ಬಂದಿರ್ತಾಳವ್ವ ನನಗೋಸ್ಕರ ಅಂತೇಳಿ. ಅದೊಂದು ಖುಷಿಯಲ್ಲ, ತಾಯಿ ಪ್ರೀತಿಗಿಂತ ಜಗತ್ತಲ್ಲಿ ಯಾವುದು, ಯಾರು ಎಷ್ಟೋ ಪ್ರೀತಿ ತೋರಿಸಿದ್ರು, ಯಾರು ಎಷ್ಟೋ ತ್ಯಾಗ ಮಾಡಿದ್ರು, ತಾಯಿ ಎಷ್ಟು ತ್ಯಾಗ ಮಾಡೋಕ್ಕಾಗಂಗಿಲ್ಲ, ತಾಯಿ ಎಷ್ಟು ಪ್ರೀತಿನ ಕೊಡೋಕ್ಕಾಗಂಗಿಲ್ಲ. ಇದು ನನ್ನ ಅನಿಸಿಕೆ, ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂತ ಹೇಳ್ರಿ. ಯಾಕಂದ್ರೆ ಅಲ್ಲಿ ಬರುವಂಥ ಪರಿಸ್ಥಿತಿನೂ ಇರೋಂಗಿಲ್ಲ, ಆದರೂ ಅವ ಬರ್ತಾಳೆ ಸರಿ ಚೊ ನನಗೂ ಚಲೋ ಆಗಲಿ. ಮೊನ್ನೆ ಒಂದು ರೆಕಾರ್ಡಿಂಗ್ ಹಾಕಿದ್ನೇನ, ಅದಕ್ಕೆಲ್ಲರೂ ಎಷ್ಟು ಮಸ್ತ್ ಒಳ್ಳೊಳ್ಳೆ ಕಮೆಂಟ್ ಕೊಟ್ರಿ, ತಾಯಿ ಪ್ರೀತಿ ಅಂದ್ರೆ ಹಂಗೆ ಅಲ್ವಾ, ತಾಯಿ ಮನಸ್ಸನ್ನು ಹಂಬಲಿಸ್ತಿರ್ತೈತಿ, ನನ್ನ ಮಗಳಿಗೂ ಒಂದು ಮಗು ಆಗಲಿ ಅಂತೇಳಿ. ನಾವೀಗ ಅದ್ರ ಸಲುವಾಗಿ ನಾನು ಹೊಂಟೇವಿ ದೇವಸ್ಥಾನಕ್ಕೆ, ಹಾಗಾಗಿ ಅವಾಗ ಹೇಳಿನಿ ಅಲ್ಲಿ ಜಾಸ್ತಿ ಕೆಲಸನೇ ಇದ್ದು ಅವನ್ನೆಲ್ಲನೂ ಬಿಟ್ಟ ಸರಿ ಆಯಿತು, ನನ್ನ ಮಗಳಿಗೆ ಚಲೋ ಆದರೆ ಸಾಕು ಅಂಥೇಳಿ ಎಲ್ಲನೂ ಬಿಟ್ಕೊಟ್ಟ ಅಪ್ಪ ಆಗತಿ ಹೇಳಿ ಬಂದಾರವ್ರ. ಈಗ ನಮ್ದು ಪ್ಯಾಕಿಂಗ್ ಶುರು ಆಗೈತೆ ನೋಡ್ರಿ, ಅಡ್ವಾನ್ಸ್ ಆಗಿ ಅಂತೇಳಿ ಪ್ಯಾಕಿಂಗ್ ಅತಿ ಏನು ಮಾಡ್ಕೊಂಡಿಲ್ಲ. ಈ ಇನ್ನೊಂದು ಏನಂತಂದ್ರೆ, ಈ ತಾಯಿದಂದ ವಿಷಯದಾಗ ಸಾಕಷ್ಟು ಜನ ಸಾಕಷ್ಟು ಸಲಹೆಗಳನ್ನು ಕೊಡ್ತೀರಿ, ಯಾವುದನ್ನು ತಗೋಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಗೊಂದಲನ ಸೃಷ್ಟಿ ಆಕೈತಿ. ಅದಕ್ಕೆ ನನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲವನ್ನು ನನ್ನ ವಿಷಯವನ್ನು ಹೇಳ್ಕೊತ ಹೋಗ್ತೀನಿ. ಈಗ ನಾವು ಟ್ರೀಟ್ಮೆಂಟ್ಸ್ ಶುರು ಮಾಡಿದ್ರು ಅದಕ್ಕೆ ಸಾಕಷ್ಟು ಅಡೆತಡೆಗಳು ಅದಾವ. ಕೆಲವ್ರಿಗೆ ಅನಿಸ್ಬೋದು ಏನಪ್ಪ ಇವ್ರಿಗೆ ಏನು ಅಡೆತಡೆಗಳು ಅದಾವು, ಸುಮ್ಮನೆ ನೆಪ ಹೇಳ್ತಾಳು ಸುಳ್ಳು ಹೇಳ್ತಾಳು ರುಕ್ಮಿಣಿ ಅಂತ ಅನಿಸ್ಬೋದು. ನಿಜವಾದ ಜೀವನ ಅನುಭವಿಸೋರಿಗೆ ಮಾತ್ರ ಗೊತ್ತಿರ್ತೈತಿ, ಅಷ್ಟು ಮಾತ್ರ ನಾನು ಹೇಳ್ಬೋದು. ನಿಮ್ಮ ಎಲ್ಲರ ಪ್ರೀತಿ ಸಪೋರ್ಟ್ ನನಗೆ ದೊಡ್ಡ ಮಟ್ಟದಲ್ಲಿ ಸಿಕ್ತಂದ್ರೆ ನನಗೆ ಎಲ್ಲ ರೀತಿಯಿಂದನೂ ಅನುಕೂಲ ಆಕೈತಿ, ನಾನು ಅಷ್ಟು ಮಾತ್ರ ಹೇಳ್ಬೋದು ಇನ್ಡೈರೆಕ್ಟಾಗಿ. ಮುಂದಿನ ವ್ಲಾಗಲ್ಲಿ ನಾನು ಡೈರೆಕ್ಟಾಗಿ ನಾನು ಹೇಳ್ತೇನೆ, ನೋಡೋಣ. ಕೆಲವ್ರು ಗೆಸ್ ಮಾಡಿದ್ರು ಮಾಡ್ಬೋದು, ಯಾಕಂದ್ರೆ ಯಾವುದೋ ಒಂದು ನಾವು ದೃಢ ನಿರ್ಧಾರ ತೊಗೋಬೇಕಂತಂದ್ರೆ ನಾವು ಮೊದಲು ಮೆಂಟಲಿ ಫಿಕ್ಸ್ ಆಗಿರ್ಬೇಕು, ಮತ್ತು ಫೈನಾನ್ಸಿಯಲಿ ಫಿಟ್ ಆಗಿರ್ಬೇಕು. ಅದು ಎಲ್ಲನೂ ಇದ್ರೆ ನಮ್ಗೆ ಮುಂದೊಂದು ಹೆಜ್ಜೆ ಇಡೋಕೆ ಧೈರ್ಯ ಇರ್ತೈತಿ, ಮತ್ತು ಅನುಕೂಲನೂ ಆಕೈತಿ. ಅದು ಯಾವುದು ಇಲ್ಲದೆ ನಾವು ಏನೋ ಒಂದು ಮಾಡ್ತೇವಿ, ಬಂಡ ಧೈರ್ಯನ ಇಟ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಅದು ಯಾವುದೂ ಆಗೋ ಕೆಲಸನೂ ಆಗಂಗಿಲ್ಲ, ಅಲ್ಲಿ ಅದಕ್ಕಿಂತ ಜಾಸ್ತಿ ಟೆನ್ಷನ್ ಇರ್ತೈತಿ. ಹಾಗಾಗಿ ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರಂದ್ರೆ ನಿಮ್ಗೆ ಖಂಡಿತ ಗೊತ್ತಾಕೈತಿ ಕೆಲವೊಂದಿಷ್ಟು ಏನಂತಂದ್ರೆ ಸಮಸ್ಯೆಗಳಾಗಲಿ. ನಾನು ಈಗೇನು ಹೇಳಿದ್ನಲ್ಲ ಇದೆಲ್ಲವು ಕೆಲವರ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಿರ್ತೀರಿ, ಹಾಗಾಗಿ ಕನ್ಫ್ಯೂಷನ್ ಇರ್ತೈತಿ, ದಯವಿಟ್ಟು ಕ್ಷಮಿಸ್ರಿ. ಅವ ಈಗ ಬಂದಿಂದ ಊಟ ಮಾಡಿದ್ವಿ, ನಾನು ಅವ ಜಲ್ದಿನ ಬಂದಿದ್ರು, ಅವ್ರು ನಾನು ಜಲ್ದಿನ ಹೋಗೋದಿತ್ತು, ಕಾರಣಾಂತರದಿಂದ ಜಲ್ದಿ ಹೋಗಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತು ಮಧ್ಯಾಹ್ನ ಊಟನೂ ಇಲ್ಲೇ ಮನ್ಯಾಗ ನಾನು ಅವ ಅಷ್ಟೇ ಮಾಡಿದ್ವಿ, ನಮ್ಮ ಮನೆಯವ್ರೂ ಊಟ ಮಾಡಿರಕ್ಕಿಲ್ಲ. ನನಗೆ ಪ್ಯಾಕಿಂಗ್ ಮಾಡಬೇಕಲ್ಲ, ಯಾವ ಸೀರೆ ತೊಗೋಬೇಕು, ಯಾವ ಡ್ರೆಸ್ ತೊಗೋಬೇಕು, ಅದು ಟೆಂಪಲ್ಕಲ್ಲ, ಹಾಗಾಗಿ ಕಂಪಲ್ಸರಿ ಸೀರೆನ ಒಯ್ಬೇಕು ಟೆಂಪಲ್ಕ ಅಂತಂದ್ರೆ ಒಂದೆರಡು ಜೋಡ ಡ್ರೆಸ್ ಆದ್ರೆ ನಡೀತಾವೆ. ಈಗ ನಾವು ದೇವಸ್ಥಾನಕ್ಕೆ ತಿ ಹೋಗ್ಬೇಕಾದ್ರೆ ನಾನು ಜಾಸ್ತಿ ಏನು ಡ್ರೆಸ್ಗಿಂತ ಸೀರೆನ ಒಯ್ತೇನೆ, ಸೀರೆನ ನನಗೆ ಲೈಕ್ ಆಕ್ಕವು, ಆದ್ರೆ ನಾನು ಅಂತೇಳಿ ಏನು ಜಾಸ್ತಿ ಕಲೆಕ್ಷನ್ ಅತಿ ಏನು ಇಲ್ಲ, ಹಾಗಾಗಿ ಇದ್ದು ಸೀರೆನನ್ನು ಒಯ್ಯೋದು.
ಈಗ ನನ್ನ ಏನಂದ್ರೆ ಡ್ರೆಸ್ ಹಾಕೊಂಡೇನಿ, ಪ್ಯಾಕಿಂಗ್ ಎಲ್ಲ ಮುಗೀತು. ಪ್ಯಾಕಿಂಗ್ ಮುಗಿದಿಂದ ತಲೆ ಬಾಚ್ಕೊಂಡ ಇನ್ನು ರೆಡಿಯಾಗಿ ಹೋಗೋದಿಂದ ಬಾಕಿ ಉಳ್ದೈತಿ. ನಾನು ಕೊಳ್ಳಾಗ ಇದನ್ನು ಹಾಕ್ಕೊಂಡೇನಿ ನೋಡ್ರಿ, ಅದಕ್ಕೆ ಏನಂತಾರ ಗೋರ್ಮಳ ಗೋರ್ಮಳ ಅಂತಾರ, ಅವ ಹಾಕೋತೀನ ಅಂತ ಅಂದಳು. ಹ್ಞೂ ಅಂತಂತಂದೆ. ಸರಿ ಆಯಿತು ಅಂತೇಳಿ ಹಾಕ್ಕೊಂಡೇನಿ. ಹೆಂಗಾಗೈತೆ ಅಂತ ಹೇಳ್ರಿ, ಚಂದ ಆಗೈತೆ ಏನಿಲ್ಲ ಅಂತೇಳಿ. ಫಸ್ಟ್ ಟೈಮ್ ಯಾವಾಗ ನನ್ನ ಮದುವೆ ಟೈಮಲ್ಲಿ ನಾನು ಸ್ವಲ್ಪ ದಿನ ಹಾಕೋದಿದ್ನಿ, ಅವಾಗೇನು ಈಗೆಲ್ಲ ಹಳೀವೆಲ್ಲ ಟ್ರೆಂಡ್ ಆಗಿಬಿಟ್ಟಾವು. ಅವಾಗ ನನಗೆ ಇಷ್ಟನೇ ಹಾಕಿರ್ಕಿಲ್ಲ ಹಾಕೊಳಕ್ಕೆ, ನಾನು ಹಾಕೋತಿರ್ಕೆ ಇಲ್ಲ. ಈಗ ಹಾಕೋಬೇಕಂತ ಅನ್ನಿಸ್ತು. ಅದು ಡ್ರೆಸ್ ಮ್ಯಾಗೆ ಹಾಕೊಂಡೇನಿ. ಕಾಟನ್ ಸೀರೆ ಮ್ಯಾಗಂತೂ ಮಸ್ತ್ ಅಕ್ಕವು. ಗೋಲ್ಡ್ ಇದ್ದದ್ದು ಮತ್ತು ರೋಲ್ ಗೋಲ್ಡ್ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದ್ಗಡೆ ಅವೊಂದದು ಹಳೀದಿತ್ತು, ಅದನ್ನು ಕೊಟ್ಟ ಇದನ್ನು ತೊಗೊಂಡೇವಿ. ಅವ ಇದನ್ನು ಹಳೀದು ಮಾಡಿಸ್ದಾಗ ಎಷ್ಟಂದ್ರೆ 4,000 ಇತ್ತೇನೋ ಒಂದು ತೊಲಿಗೆ, ಅಂದರೆ 10 ಗ್ರಾಮಿಗೆ 4,000 ಇತ್ತು ಬಂಗಾರ. ಅವಾಗೆಲ್ಲ ಅಪ್ಪನ ಜೊತೆ ಜಗಳ ಮಾಡೆಲ್ಲ ಮಾಡಿಸ್ಕೊಂಡಿದ್ರೆ ಅದೇ ಇಲ್ಲಿವರೆಗೂ ಇತ್ತು. ಈಗ ಸ್ವಲ್ಪ ಅದ ಅರಗ ಹತ್ತಿತ್ತು. ಹಂಗಾಗಿ ಅದನ್ನು ಕೊಟ್ಟ ಮತ್ತು ಮ್ಯಾಗ ನಾವು ಅಷ್ಟು ರೊಕ್ಕ ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಕೊಡಿಸಿದ್ವಿ. ನಮ್ಮ ಕೈಲೇ ಜಾಸ್ತಿ ಬೇರೆ ಯೂಟ್ಯೂಬರ್ಸ್ ಥರ ಅದು ಇದು ಗಿಫ್ಟ್ ತಂದೆ ತಾಯಿಗೆಲ್ಲ ಗಿಫ್ಟ್ ಕೊಡಿಸೋ ಅಷ್ಟು ಇನ್ಕಮ್ ಏನು ಬರಂಗಿಲ್ಲ. ನಮ್ಗೆ ಎಷ್ಟು ಸಾಧ್ಯ ನೋಡ್ರಿ ಅಷ್ಟನ್ನು ಕೊಡಿಸಿವಿ. ಅದರಲ್ಲಿ ಕೆಲವರು ಕಂಗ್ ಕೊಡಕಿದ್ರೆ ಪರವಾಗಿಲ್ಲ, ಕೆಲವರಿಗೆ ಏನಂತಂದ್ರೆ 100,000 ಸಂಪಾದನೆ ಮಾಡ್ತಿರ್ತಾರೆ, 1,00,000 ಸಂಪಾದನೆ ಮಾಡ್ತಿರ್ತಾರೆ, ಅಂಥವರೆಲ್ಲ 1,00,000 ಖರ್ಚು ಮಾಡ್ತಾರೆ, 1,00,000 ಖರ್ಚು ಮಾಡ್ತಾರೆ. ನಾವೆಲ್ಲ 1,000 ಲೆಕ್ಕದವ್ರು, 1,000 ನಾವು ಖರ್ಚು ಮಾಡ್ಬೇಕಾಕೈತಿ. ಹಂಗಾಗಿ ನಾನು ವಯಸ್ಸವ್ರು ಯಾಕೆ ಕೊಡಾಕತ್ತೇನಂತಂದ್ರೆ ಟಿ ವಿ ಒಂದು ಹಚ್ಚಿದ್ರು ಅದು ಇದು ಜಾಸ್ತಿನೇ ಸೌಂಡ್ ಇತ್ತು. ಹಂಗಾಗಿ ನಿಮ್ಗೆ ವಯಸ್ಸವ್ರು ಕೊಡಾಕತ್ತೇನಿ. ಪ್ರತಿಯೊಬ್ಬ ಹೆಣ್ಮಗಳಿಗಾದ್ರೂ ಆಸೆ ಇರ್ತೈತಿ, ಇಲ್ಲ ನಾವು ದುಡಿಬೇಕು, ನಾವು ಏನೋ ಸಂಪಾದನೆ ಮಾಡಬೇಕು, ನಮ್ಮ ತಂದೆ ತಾಯಿಗೇನೋ ಗಿಫ್ಟ್ ಕೊಡಿಸ್ಬೇಕು ಅಂತೇಳಿ. ಆದರೆ ಸದ್ಯಕ್ಕೆ ನಮ್ಮ ಅಪ್ಪಗೂ ಕೊಡಿಸ್ಬೇಕನ್ನೋ ಆಸೆ ಇತ್ತು, ಅದು ಗೊತ್ತಿಲ್ಲ ಈಡೇರ್ತೈತೇನಿಲ್ಲ. ಹೋದ ವರ್ಷ ನಾನು ಕೊಡಿಸ್ಬೇಕನ್ನೋದಿತ್ತು, ಅವಾಗ ಸ್ವಲ್ಪ ಕೊಡಿಸೀವಿ. ನಾನು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೂ ಅವಾಗ ಸ್ವಲ್ಪ ಗೋಲ್ಡ್ ಕೊಡಿಸೀವಿ. ಮತ್ತು ಈಗ ಯೂಟ್ಯೂಬರ್ ಆದಿಂದನೂ ಸ್ವಲ್ಪ ಕೊಡಿಸಿವಿ. ಆದ್ರೆ ಅಪ್ಪಗೆ ನನ್ನ ಕಡೆಯಿಂದ ಏನಂದ್ರೆ ಏನೂ ಕೊಡಿಸೋಕ್ಕಾಗಿಲ್ಲ, ಅದೊಂದು ಬೇಜಾರಾಯ್ತು. ಬೇರೆ ಲಾಗರ್ಸ್ ಎಲ್ಲರೂ ಅದು ಇದು ಕೊಡಿಸ್ದಾಗ ನನಗೂ ಬೇಜಾರಾಕೈತೆ, ಅಯ್ಯೋ ನಮಗೂ ಒಳ್ಳೆ ಇನ್ಕಮ್ ಇತ್ತಂತಂದ್ರೆ ನಾವು ಏನಾದರೂ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತೈತಿ. ಆದರೆ ಏನು ಮಾಡೋದು, ನಮ್ಮ ಲಕ್ಕು ನಮ್ಮ ಹಣೆಬರು ಆ ಬ್ರಹ್ಮ ಏನು ಕೀಚೇನೋ ಗೊತ್ತಿಲ್ಲ. ನಾನು ಹಣೆಬರದಲ್ಲಿ ಅಂತೂ ಇತ್ತೀಚೆಗಂತೂ ಬರೀ ಬ್ಯಾಡ್ ಲಕ್ ಶುರು ಆಗ್ಬಿಟ್ಟೈತಿ. ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಯಾವ ಒಂದು ಕೆಲಸನೂ ಕೈ ಹಿಡಿಯೋಲ್ಲ, ಎಲ್ಲದರಲ್ಲೂ ಲಾಸು, ಎಲ್ಲದರಲ್ಲೂ ನೋವು, ಎಲ್ಲದರಲ್ಲೂ ಬೇಜಾರು. ಆದರೂ ನಗ ನಗ್ತಾ ವಿಡಿಯೋ ಮಾಡಾಕತ್ತೇನಿ, ಮಾಡ್ತಿರ್ತೇನಿ. ಸಪೋರ್ಟ್ ಎಲ್ಲಿವರೆಗೂ ಸಿಗ್ತೈತೆ ಅಂತಲೂ ಗೊತ್ತಿಲ್ಲ. ಇತ್ತೀಚೆಗೆ ನೋಡಿದ್ರೆ ನನಗೆ ಒಂಥರ ಹೆದರಿಕೆ ಅನಿಸ್ತೈತಿ, ಏನಪ್ಪ ಸೋಷಿಯಲ್ ಮೀಡಿಯಾ ಈ ಲೆವೆಲಿಗೆ ಡೌನ್ ಆಕೈತೆ ಅಂತ ಅಂದ್ಕೊಂಡಿರ್ಕಿಲ್ಲ ನಾನು ಅಂತೇಳಿ. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೇವಲ್ಲ ನಾವು, ಏನೋ ನಮ್ಮದು ಬೇರೆಯವ್ರ ಥರ ನಡೀಲಿ ಒಳ್ಳೆಯದಾಗಲಿ ಅಂಥೇಳಿ. ಈಗ ನಾವು ಕಾರ್ ತೊಗೊಂಡನ್ನು ಹೊಕ್ಕೇವಿ. ಹಾಗಾಗಿ ಯಾವ ನನಗೂ ಸಿಕ್ಕಾಪಟ್ಟೆ ಇಡಲ್ಲ, ಅಡುಗೆ ತಿ ಮಾಡಿ ಬೇಸರ ಬಂದುಬಿಟ್ಟಿತ್ತು. ಇಷ್ಟು ಅಡುಗೆ ಮಾಡ್ಕೋಬೇಕಲ್ರಿ, ಮಾಡ್ಕೊಂಡು ಹೊಂದಿಸ್ಕೊಂಡು ಕಟ್ಟುಗೊಳ್ದು ಮತ್ತು ಪ್ಯಾಕಿಂಗು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಬೇರೆಯವ್ರ ಥರ ನಾವು ಹೆಂಗಂತಂದ್ರೆ ಬರೀ ಬಟ್ಟೆ ಅಷ್ಟು ತುರುಕೊಂಡು ಹೊರಗಡೆನ ತಿನ್ಕೊಂಡು ಉಣ್ಕೊಂಡು ಹೋಗೋ ಮಜಾ ಮಾಡೋ ಅಷ್ಟು ಅನುಕೂಲಸ್ತರೂ ಇಲ್ಲ. ಹಾಗಾಗಿ ನಾವು ಎಲ್ಲನೂ ಅಡುಗೆ 2 ಹೊತ್ತಿಂದ ಮನೆಯಾಗನ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಾಕೈತಿ. ಅವ ಈಗ ಪೂಜೆ ಮಾಡಾಕತ್ತಾರ ಕಾರ್ ಪೂಜೆನ. ನೈವೇದ್ಯಕ್ಕೆ ನಾವು ಏನಂದ್ರೆ ಮುಂಜಾನೆಗೆ ನಾನು ಅಡುಗೆ ಮಾಡಿದ್ದಿಲ್ಲ, ಊಟ ಎಲ್ಲ ಮಾಡಿದ್ವಿ, ನನಗೂ ನೆನಪನಾಗಲಿಲ್ಲ ನೈವೇದ್ಯಕ್ಕೇನು ತೆಗೆದಿಡಕ್ಕೆ. ಹಾಗಾಗಿ ಸಕ್ರೆನ ನೈವೇದ್ಯಕ್ಕೆ ಹಿಡಿದ್ರವ, ಸಕ್ರೆ ಹಿಡಿದ ಈಗ ಪೂಜೆ ಮಾಡಾಕತ್ತಾರ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಕೆಲವ್ರಿಗೆ ಏನಾದರೂ ಈಗ ಏನಾದರೂ ಅತಿಯಾಗಿ ಪರ್ಸ್ನಲ್ ಶೇರ್ ಮಾಡ್ಕೊಂಡು ಅಂದ್ರೆ ಬೇರೆ ತಾನೇ ಬೇರೆ ಥರ ಏನೋ ಅಂತ ಅನಿಸ್ಬೋದು. ನಾನು ಹೇಳಿದ್ನಿಲ್ಲ ಹಿಂಗೆ ಫೈನಾನ್ಸ್ ಇರಲಿಲ್ಲ, ಓ ರುಕ್ಮಿಣಿ ಡ್ರಾಮಾ ಮಾಡ್ತಾಳೆ ವ್ಯೂಸ್ಗೋಸ್ಕರ ಅಂತೇಳಿ. ಹಂಗೆ ಅನ್ನೋರು ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಅದು ಗೊತ್ತಿರಂಗಿಲ್ಲಲ್ಲ ನಿಮ್ಗೆ ನಮ್ಮ ಪರಿಸ್ಥಿತಿ ಯಾವ ಥರ ಐತಿ, ನಾವು ಯಾವ ಥರ ಕಷ್ಟನ ಅನುಭವಿಸಾಗತ್ತೇವೆ, ಏನೇನು ಫೇಸ್ ಮಾಡಾಕತ್ತೀವಿ ಅನ್ನೋದು. ಈಗ ನಾನು ಏನು ಎಲ್ಲ ರೆಡಿ ಆಯ್ತು ನಮ್ದು. ಇದು ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾ ಮತ್ತು ಚಾರ್ಜರ್ ಕಂಪಲ್ಸರಿ ಬೇಕು. ಕ್ಯಾಮ್ರಾನು ಹಂಗೆ ಇಟ್ಕೊಂಡಿನ ನೋಡ್ಬೇಕು, ಗೊತ್ತಿಲ್ಲ ಅದರಲ್ಲಿ ವಿಡಿಯೋ ಮಾಡ್ದೇನೇನಿಲ್ಲ ಅಂತೇಳಿ. ಅದನ್ನು ಕ್ಯಾಮ್ರಾ ಯಾವಾಗಲಾದರೂ ತೋರಿಸೋದಾದ್ರೆ ತೋರಿಸ್ತೇನೆ. ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದದ, ಕಾಸ್ಟ್ಲಿನ ಐತೆ ಅದು. ನಾನು ಸದ್ಯಕ್ಕೆ ಅದರಲ್ಲಿ ವಿಡಿಯೋ ಏನು ಮಾಡಾಕತ್ತಿಲ್ಲ. ಈಗ ಎಲ್ಲ ಮುಗೀತು, ಪ್ಯಾಕಿಂಗ್ನು ಮುಗೀತು, ಎಲ್ಲ ಕಾರಲ್ಲಿ ಇಟ್ವಿ, ಬಟ್ಟೆ ಆಗಲಿ ಮತ್ತು
ಊಟದ ಬುತ್ತಿ ಎಲ್ಲನೂ ಇಟ್ಟಿವಿ. ಇಟ್ಟು ಇನ್ನು ನನಗೆ ಇನ್ನೊಂದು ಮೇನ್ ತ್ರಾಸ ಅಂತಂದ್ರೆ ನಮ್ಮ ಕಾರಲ್ಲಿ ಹೋಗ್ಬೇಕಲ್ಲ, ಅದೇ ದೊಡ್ಡ ಚಿಂತೆ ಹತ್ತಿಬಿಟ್ಟಿರ್ತೈತೆ. ನನಗೆ ಮೊದಲ ಡೋರ್ ಎಲ್ಲ ಓಪನ್ ಮಾಡಿ ಇಡಿಸಿರ್ತೇನೆ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ, ಯಾಕಂತಂದ್ರೆ ನನಗೆ ಕಾರೊಂದು ಆಗಿ ಬರೋಂಗಿಲ್ಲಲ್ಲ. ಹಾಗಾಗಿ ಬೇಡ, ಮಧ್ಯದ ದಾರಿಯಲ್ಲಿ ಹೋದ್ರೆ ನಮ್ಗೆ ಏನಾಕೈತೆ ಅಂದ್ರೆ ವಾಂತಿ ಆದ್ರೆ ಆಕೈತಿ, ಕೆಲವೊಂದ್ಸಲ ವಾಂತಿ ಆಗಂಗಿಲ್ಲ. ಸಿಕ್ಕಾಪಟ್ಟಿ ತ್ರಾಸರಿ ಸಾಯು ಸಂಕಟ ಆಕೈತೆ ನನಗೆ. ನಿಮಗೂ ಯಾರಿಗಾದರೂ ಹಿಂಗೆ ಆಕೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದು ಏನು ಅನಿಸ್ತೈತೆ ಅಂದ್ರೆ ನಮ್ಮ ಮನೆಯವ್ರು ಕೆಲವೊಂದ್ಸಲ ಬೈತಿರ್ತಾರೆ, ಬೈತರೇ ಅವ್ರ ಜೊತೆ ಜಗಳನ ಮಾಡ್ತೇನೆ. ಸತ್ರ ಸಾಯುವಾಗಿನೂ ಅಷ್ಟೊಂದು ಸಂಕಟ ಆಕೈತೇನಿಲ್ಲ ಗೊತ್ತಿಲ್ಲ. ಜರ್ನಿ ಮಾಡಬೇಕಾದ್ರೆ ಅಪ್ಪ ದೇವ್ರಿ ಅಷ್ಟೊಂದು ಸಂಕಟ ಹಿಂಸೆ ಒಂಥರ ಅನಿಸ್ಬಿಡ್ತೈತಿ. ಕೆಲವೊಮ್ಮೆ ಏನೂ ಅನ್ಸಂಗಿಲ್ಲ ನನಗೆ, ಇನ್ನು ಕೆಲವೊಮ್ಮೆ ಸಿಕ್ಕಾಪಟ್ಟಿ ತ್ರಾಸ ಆಕೈತಿ. ಯಾಕಾದರೂ ಹೊಕ್ಕೆ ನೀನು ಹಿಂಗೆ ಹೋಗ್ಬಾರ್ದು ಎಲ್ಲಿ ಅಂತ ಅನಿಸ್ಬಿಡ್ತೈತಿ. ಆದರೂ ಅನಿವಾರ್ಯ ಇರ್ತೈತಿಲ್ಲ, ಅನಿವಾರ್ಯ ಇದ್ದಲ್ಲಿ ಹೋಗಲೇಬೇಕಾಕೈತಿ. ಹಾಗಾಗಿ ನಾವೀಗ ಯಾವ ದೇವಸ್ಥಾನಕ್ಕೆ ಹೊಂಟೇವಿ, ಯಾವ ಊರಿಗೆ ಹೊಂಟೇವಿ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಲಾಗ್ ಬರ್ತೈತಿ. ಮಿಸ್ ಮಾಡಲಾರ್ದನ ನೀವು ಲಾಗ್ನ ನೋಡ್ರಿ. ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಕ್ಕವಂತ ಅನ್ಕೋತೀನಿ. ನಾನು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲೀಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡೋದ್ರಿಂದ ನೀವೇನು ಜಾಸ್ತಿ ಹೇಳ್ತಿರಲ್ಲ ಅಕ್ಕ ಅದು ಇದು ಅಂತೇಳಿ, ಅದಕ್ಕೆ ನನಗೆ ಜಾಸ್ತಿ ಅನುಕೂಲ ಆಕೈತಂತ ಹೇಳ್ತೇನೆ ನಾನು. ಬರೀ ಹೋಗ್ಬರ್ನಂತ ನಿಮ್ಗೆ ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ವಿಡಿಯೋ ನಾಳೆ ಬರ್ತೈತಿ. ನಾಳೆ ಲಾಗ್ನ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಇನ್ನೊಂದು ನನ್ನ ಸೀರೆದೇನು ಬಿಸ್ನೆಸ್ ಮಾಡಕತ್ತೀನಿಲ್ಲ, ಅದು ಸ್ವಲ್ಪ ಓಕೆ ಅನ್ನೋ ಥರ ನಡೆದೈತಿ. ಯಾರಿಗಾದರೂ ಸೀರೆ ಬೇಕಾದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತಿ. ಮತ್ತು ರಿಟರ್ನ್ ರೀಫಂಡ್ ಕಲರ್ ಎಕ್ಸ್ಚೇಂಜ್ ಆಪ್ಷನ್ಸ್ ಇಲ್ಲ. ಕೆಲವರೇ ಇಲ್ಲಿ ಯೂಟ್ಯೂಬಲ್ಲಿನ ಕೇಳ್ತೀರಿ, ಯೂಟ್ಯೂಬಲ್ಲಿ ಸಾರಿ ಅಂತ ಯೂಟ್ಯೂಬ್ ಕ್ಷಮಿಸಿಯಲ್ಲಿ ಏನಂತಂದ್ರೆ ಏನಪ್ಪ ರೇಟ್ ಮೆನ್ಷನ್ ಮಾಡೋಕೆ ಆಗಂಗಿಲ್ಲ. ಮತ್ತು ಸಾಕಷ್ಟು ಕಲೆಕ್ಷನ್ ಅದಾವೆ, ಡಿಫ್ರೆಂಟ್ ಕಲೆಕ್ಷನ್ ಡಿಫ್ರೆಂಟ್ ಪ್ರೈಸ್ ಐತಿ. ಹಾಗಾಗಿ ಅಲ್ಲೇ ಎಲ್ಲನೂ ಮೆನ್ಷನ್ ಮಾಡೋದು ಕಷ್ಟ. ನನ್ನ ನಂಬರ್ ಏನು ಕೊಟ್ಟೇನಿಲ್ಲ, 8951881207 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಮೆಸೇಜ್ ಮಾಡಿದ್ರಂದ್ರೆ ನಿಮ್ಗೆ ಯಾವ ಸೀರೆ ಬೇಕು ನೋಡಿರಿ, ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ಆ ಸೀರೆ ಬೇಕಾದ್ರೆ ಆ ಸೀರೆ ತೊಗೊಂಡು ನೀವು ಏನು ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನೀವು ನನಗೆ ರೇಟ್ನ ಮೆನ್ಷನ್ ಮಾಡಿ ಕೇಳ್ಬೋದು.